తలే తప్పసుకుంటారు అర్జున్న మగనే బేరంగిల్ తగ్గమ్మా ದೊಡ್ಡ ಬೆಳಗ್ಗೆನೆಯ ಬಂದವನೇ ಇಲ್ಲಿ ಇದ್ದಿದ್ರು ನೋಲ್ ಬೇರೆ ಯಥಾತ್ಯರಿಕೆ ಅದೇನ್ ದರಿದ್ರ ನೂಲು ಅಂತ ತಂದಿಕ್ಕಿದೀಯೇ ಹೊಲಕ್ಕೆ ಹಾಕಿಕ್ಕಿಲ್ಲ ಕಿತ್ತು ಕಿತ್ತು ಓತಾ ಅದೇ ಎಂತ ಗೊತ್ತಾ ಇವರು ಒತ್ತಾರೆ ಒತ್ತಾರೆ ಹೋಗಿ ಸಿಗಾಕೊಂಡ್ರು ಇಲ್ಲಾಂದ್ರೆ ತಪ್ಪಿಸ್ಕೊಂಡು ಬಟ್ಟೆ ಮಕ್ಕಳು ಎಲ್ಲಿ ಹೋಯ್ತಾರೆ ನನ್ನ ಮಕ್ಕಳು ನಾಳೆ ಬೆಳಿಗ್ಗೆ 4 ಗಂಟೆಗೆ ರೈಡು ಎಲ್ಲ ದುಡ್ಡು ಏನ್ರ ಇದು ಒಳ್ಳೆ ಮಳೆ ಬಿದ್ದ ಕಪ್ಪೆಗಳ್ತಾರ ಒಟ್ಟ ಒಟ್ಟ ಅಂತ ಹೊಡ್ಕೋತಾ ಇದ್ದೀರಲ್ಲ ನಮ್ಮ ಯಜಮಾನ್ರಿಗೆ ವಾಯ್ದೆ ಹೇಳಿದ್ರೆ ಕಿವಿ ಕೇಳಿಸೋದಿಲ್ಲ ಹಣ ಹಣ ಎಣಿಸಿದ್ರೆ ಮಾತ್ರ ಕಿವಿ ಕೇಳೋದು ನಿನ್ನೆ ಅವರೇ ಕೇಳಿದ್ದು ಬಟ್ಟೆ ಎತ್ತಿದ್ದೆ ಹೋಗಿ ಒಳಿಕೆ ಏನ್ ಹೆಂಗ್ ನೋಡ್ತೀಯ ಹೋಗೆ ಬಿಡ್ತೀನಿ ನೋಡ್ ನಾಕು ನನ್ ಮಕ್ಕಳ ಹೇಳ್ಕೊಂಡು ಹೋಗಿ ಸಾಲ ತೀರ ಗಂಟ ಮಂಡಿರಲ್ಲಿ ಮೂಟೆ ಹೊರಸಲ್ಲ ಇವ್ರನ್ನೆಲ್ಲ ಮಂಡಿನ ಹಾಕ್ಬಿಟ್ಬಿಟ್ಟು ತಪ್ಪಿಸ್ಕೊಂಡಿರೋನ್ನೆಲ್ಲ ಹೇಳ್ಕೊಂಡ್ಬರಲ್ಲ ಅವ್ರು ಬಿದ್ದಿದೆ ಕಿರಿಕು ಆ ವಿಜಯ್ಗೆ ಗುಡ್ ಮಾರ್ನಿಂಗ್ ಹೇಳಿಲ್ಲ ಅಂದ್ರೆ ಎಲ್ರಿಗೂ ಹೊಡಿತಾನ್ ಕಣೆ ಪ್ರಿನ್ಸಿಪಲ್ ಹೇಳಿದ್ರೆ ಅವನು ಈ ಕಾಲೇಜ್ಗೆ ರೌಡಿ ಯಾರಿಗೂ ಕೇರ್ ಮಾಡೋದಿಲ್ಲ ನನ್ ಮಗನೇ ನಮ್ ಗುರು ಗುಡ್ ಮಾರ್ನಿಂಗ್ ಹೇಳಕ್ಕಾಗಲ್ಲ ಹೊಸಪ ಗುರು ಬಿಟ್ಬಿಡು ಗುರು ಇನ್ಮೇಲೆ ಗುಡ್ ಮಾರ್ನಿಂಗ್ ಹೇಳ್ತೀನಿ ಈ ಕಾಲೇಜಲ್ಲಿ ಯಾರು ಓದಿಲ್ಲ ಅಂದ್ರೂ ಪರವಾಗಿಲ್ಲ ನನ್ಗೆ ಮಾತ್ರ ಸಲ್ಯೂಟ್ ಹೊಡಿತಾನೆ ಇರ್ಬೇಕು ಬಾಸ್ ಗುಡ್ ಮಾರ್ನಿಂಗ್ ಅದು ರೈಟ್ ಗಂತೆಗಿಯೋ ಗುಡ್ ಮಾರ್ನಿಂಗ್ ಗುರು ಸರಿ ಸರಿ ಅದು ಅದು ಫೈರ್ ನಿನ್ಗೆ ದಿನ ಸ್ಪೆಷಲ್ ಆಗಿ ಹೇಳ್ಬೇಕಾ ಬೇಡ ಆರ್ಡಿನರಿ ಆಗಿ ಹೇಳು ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ಹೋಗೆ ನೀನೇ ನೀ ಕಾಲೇಜ್ಗೆ ಓನರ ಇಲ್ಲ ವಾಚ್ಮನ್ನ ನಮ್ ಗುರುನೇ ವಾಚ್ಮನ್ ಅಂತ್ಯ ತೆಗೆದ್ ಬಿಟ್ಟ ಅಂದ್ರೆ ಮೂತಿ ಮೊಸರನ್ನ ಆಗ್ಬಿಡ್ಬೇಕು ಗೇಟ್ ಅಲ್ಲಿ ನಿಂತ್ಕೊಂಡು ಸೆಲ್ಯೂಟ್ ಕೇಳೋರ್ನ ವಾಚ್ಮನ್ ಅಲ್ಲದೆ ಇನ್ನೇನ್ ಜೆಂಟಲ್ಮನ್ ಅನ್ನಕ್ಕಾಗತ್ತಾ ನೋಡು ಇದೇ ಕೊನೆ ಇನ್ನೊಂದ್ ಸಾರಿ ಚಿಟ್ಕೆ ಗಿಟ್ಕೆ ಹೊಡೆದ್ ಕರೆದ್ರೆ ಏನೇ ಮಾಡ್ತೀಯ ಹೇಳಲ್ಲ ಮರಿ ಮಾಡ್ ತೋರಿಸ್ತೀನಿ ನೋಡು ನನ್ ವಿಷಯ ನಿನ್ಗಿನ್ನು ಗೊತ್ತಿಲ್ಲ ನೋಡು ನನ್ ವಿಷಯನೂ ನಿನ್ಗಿನ್ನು ಗೊತ್ತಿಲ್ಲ ನಿನ್ ಕೈಯಲ್ಲಿ ಸಲ್ಯೂಟ್ ಹೊಡ್ಸ್ಕೊಂಡಿಲ್ಲ ಅಂದ್ರೆ ನಾನು ಮೀಸೆ ಬೋಳಿಸ್ತೀನಿ ತುಟಿ ಮೇಲೆ 4 ಕೂದ್ಲಿಟ್ಕೊಂಡು ಅದೇನ್ ಮೆರಿತಿರೋ ಜಿರಳೆಗೂ ನಿಮ್ಗಿಂತ ಉದ್ದ ಮೀಸೆ ಇರುತ್ತೆ ಏನೋ ಭಾರಿ ಗನಂದಾರಿ ಕೆಲಸ ಮಾಡಿರೋ ಹಾಗೆ ಕೊಚ್ಕೋತಾನೆ ಮೀಸೆ ಬೋಳಿಸ್ತಾನಂತೆ ಏಯ್ ಗುರು ಅವಳು ಟ್ರ್ಯಾಕ್ ಬರಲ್ಲ ಗುರು ನಿಂದು ರಫ್ ಅಂಡ್ ಟಫ್ ಟ್ರ್ಯಾಕ್ ಗುರು ಅವಳಿಗೂ ಅದೇ ಇಷ್ಟ ಕಣ್ರು ಅವಳು ಸಲ್ಯೂಟ್ ಹೊಡಿಯಲ್ಲ ನಾನು ಬಿಡಲ್ಲ ನನ್ಗೂ ಅವಳಿಗೂ ಆವಾಗ ಆವಾಗ ಕ್ಲಾಶ್ಗಳು ನಡೀತಾನೆ ಇರ್ಬೇಕು
ಇವನ್ ಗೊತ್ತಾ ಅಂತ ಆಟೋ ಹತ್ರ ಕೇಳ್ಕೊಂಬರ. ರೀ ಈ ಫೋಟೋದಲ್ಲಿ ಇರೋ ನೋಡಿದಿರಾ? ನೋಡಿಲ್ಲ ಸರ್. ನೀವು ನೋಡಿದಿರಾ? ಗೊತ್ತಿಲ್ಲ ಗುರು. ರೀ ಇವ್ ನಿಮ್ ಗೊತ್ತಾ? ಇಲ್ಲ ಸರ್. ಏನಂತ? ಯಾರು ಕೇಳಿದ್ರು ಗೊತ್ತಿಲ್ಲ ಅಂತಾರೆ ಗುರು. ಹತ್ರ ಗಾಡಿನ. ಈ ಫೋಟೋದಲ್ಲಿ ಇರೋರು ಇಲ್ಲೇನಾದ್ರು ಬರ್ತಾರಾ? ಇವನು ನಮ್ಮ ಅಂಗಡಿಗೆ ಯಾವತ್ತು ಹಾಲು ತಗೊಳಕ್ ಬಂದಿಲ್ಲ. ಯಾರು ಇವನು? ಏನದು ಸೌಂಡ್? ಅದು ಅಲಾರಾಮ್ ಪೀಸ್ ಬಿದ್ದೋಗಿತ್ತು. ಕಾಫಿ ತಗೋ. ನನ್ನ ಕಾಲೇಜ್ ಅಡ್ಮಿಷನ್. ಅಡ್ಮಿಷನ್ ಆಗಿದೆ. ನೀನು ಇವತ್ತಿಂದನೇ ಕಾಲೇಜಿಗೆ ಜಾಯಿನ್ ಆಗ್ಬೋದು. ನಾನು ಯಾರಂತ ಗೊತ್ತಿಲ್ಲ ನಿಮಗೆ? ನಮಸ್ಕಾರ. ನಾನು ಈ ಕಾಲೇಜ್ ಲೀಡರ್. ನಾ ಹೇಳ್ದಂಗೆ ಕೇಳಬೇಕು. ಅಲ್ಲಿ ನೋಡು, ಕಾಲೇಜ್ ಯಾರೋ ಹೊಸ ಬರ್ತಾನೆ. ಏಯ್ ಲಂಬೋ, ನೀವು ಅಡ್ಮಿಷನಾ? ಗುಡ್ ಮಾರ್ನಿಂಗ್ ಹೇಳಕ್ ಬರುತ್ತಾ? ಏನೋ ಹಿಂಗೂರ ಹಚ್ತಾವನೆ. ಬಾಯ್. ಏ ಬಚ್ಚಾ, ಏನೋ ತಿರ್ಗ ನೋಡ್ದೆ ಹೋಗ್ತಾ ಇದ್ಯಾ? ಏನಮ್ಮ ನ್ಯೂ ಅಡ್ಮಿಷನ್? ಏನ್ ಹೆಸರು? ಕಿಟ್ಟಿ. ಯಾವ ಏರಿಯಾ ಕಿಟ್ಟಿನಾ? ಯಶವಂತಪುರ ಕಿಟ್ಟಿನಾ? ಅವರು ನಮ್ ಕಾಲೇಜ್ ಲೀಡರ್ ವಿಜಯ್ ಅಂತ. ದಿನನಿತ್ಯ ಸ್ಟೂಡೆಂಟ್ಸ್ ಇಂದ ಹಿಡಿದು ಲೆಕ್ಚರರ್ಸ್ ವರ್ಗು ಬೆಳಗ್ಗೆ ಬಂದಿದ ತಕ್ಷಣ ಗುಡ್ ಮಾರ್ನಿಂಗ್ ಹೇಳೇ ಕ್ಲಾಸ್ಗೆ ಎಂಟ್ರಿ ಕೊಡೋದು. ಸಲ್ಯೂಟ್ ಹೊಡಿ. ಏನು ಗುರಾಯಿಸ್ತಾ ಇದ್ಯಾ? ಬಂದು ಗುಡ್ ಮಾರ್ನಿಂಗ್ ಹೇಳಿ ಸಲ್ಯೂಟ್ ಹೊಡೆದೋಗು. ಏನ್ ಗುರು ನೀನು, ಆ ನನ್ ಮಗನ್ ಬುದ್ಧಿ ಕಲಿಸ್ತೀಯ ಅನ್ಕೊಂಡಿದ್ರೆ ಹೋಗಿ ಹೋಗಿ ಅವರು ನೀನ್ ಗುಡ್ ಮಾರ್ನಿಂಗ್ ಹೇಳಿ ಬರ್ತಾ ಇದೆಯಲ್ಲ, ಇದ್ ಸರಿನಾ? ನಾವು ಕಾಲೇಜಿಗೆ ಬರೋದು ಓದೋದಕ್ಕೆ, ಸುಮ್ನೆ ಯಾಕೆ ಜಗಳ ಮಾಡ್ಕೋಬೇಕು? ಅವನು ಗುಡ್ ಮಾರ್ನಿಂಗ್ ಹೇಳೋದ್ರಿಂದ ನಾನೇನ್ ಕಳ್ಕೊಳ್ಳಿಲ್ವಲ್ಲ, ಇರೋಷ್ಟು ದಿನ ಫ್ರೆಂಡ್ಸ್ ಆಗಿರೋಣ. ಏನ್ ಹೇಳ್ತೀಯ? ಜಿರಾಫೆ ಬರ್ತಾ ಇದೆ. ನೀನೇನ್ ಐಶ್ವರ್ಯ ರೈ ಕರೀನಾ ಕಪೂರ್ ಅನ್ಕೊಂಡಿದ್ಯಾ? ಬಾಯ್ ಮುಚ್ಕೊಂಡು ಕೂತ್ಕೊಳ್ಳೆ. ಹಾಯ್, ಐ ಆಮ್ ಪ್ರಿಯಾ. ಕೂತ್ಕೊಳ್ಳಿ. ಎದ್ದಳೋ ಮೇಲೆ. ನೀವ್ ಕೂತ್ಕೊಳ್ಳಿ. ಇದನ್ ಕೇಳಕ್ ನೀನ್ ಯಾವನೋ? ಇದು ನನ್ ಸೀಟು. ಹೌದು, ನಿಂದು ಅಂತೇನ್ ಸೀಲ್ ಹೊಡೆದಿದೆ. ಅದನ್ ಕೇಳಕ್ ನೀನೇ ಅವಳೆ? ಏಯ್, ಇದನ್ ಕೇಳಕ್ ನೀನ್ ಯಾವನೋ? ಚುಟ್ಕೆ ಹೊಡಿಬೇಡ ಪ್ಲೀಸ್. ಇಲ್ ನೋಡಿ, ನಾನ್ ಕೂತ್ಕೊಳ್ಳೋದಕ್ಕೋಸ್ಕರ ನೀವಿಬ್ರಾಕ್ ಜಗಳ ಆಡ್ತಾ ಇದೀರಾ? ನಾನ್ ಕಾಲೇಜಿಗೆ ಬಂದಿರೋದು ಪಾಠ ಕೇಳಕ್ಕೆ ಹೊರತು ಸೀಟ್ಗೋಸ್ಕರ ಅಲ್ಲ. ನೀವ್ ಬಂದ್ ಕೂತ್ಕೊಳ್ಳಿ. ಇದು ಬದುಕೋರ ಲಕ್ಷಣ. ಕಂಡಿದ್ದೀನ್ ಕುಕ್ಕುಸ. ನೀನ್ ಕೂತ್ಕೊಳ್ಳೆ. ಲೇ ಪ್ರಿಯಾ, ಮಾಲ್ ನೋಡಿ ಮೋಸ ಹೋಗ್ಬಿಡ್ವೆ, ಅದು ಥರ್ಮಾಕಾಲ್. ನೋಡಿದಿರಾ? ಇಲ್ಲ ನೋಡಿಲ್ಲ. ಫೋಟೋದಲ್ಲಿರೋನೆಲ್ಲ ನೋಡಿದಿರಾ? ಯಾರಂತ ನೋಡಿಲ್ಲ ನಾನು. ಇವರೆಲ್ಲ ನಿಜವಾಗ್ಲೂ ನನ್ ಸ್ಟೂಡೆಂಟ್ಸ್. ಒಂದೇ ಒಂದ್ ಕೂಗಿಗೆ ಸೈಲೆಂಟ್ ಆಗ್ಬಿಟ್ರು ಅಂತಂದ್ರೆ ಇಷ್ಟು ವರ್ಷ ಲೆಕ್ಚರ್ ಆಗಿದ್ದಕ್ಕೆ ಸಾರ್ಥ ಆಯ್ತು. ಇವತ್ತು ನಾನು ಏನು ಹೇಳ್ಬೇಕು ಅಂತ ಇದ್ದೀನಿ ಅಂತಂದ್ರೆ, ಯಾಕ್ರಯ್ಯ ನನ್ನ ಪಾಠ ಅಷ್ಟು ಕರ್ಕಶವಾಗಿರುತ್ತೆ? ಬೇಡಪ್ಪ ಬೇಡ, ಹೇಳಬೇಡಿ. ನೀವು ಹೇಳದೆ ಹೋದ್ರು ತಿಳ್ಕೊಳ್ಳೋ ಕೆಪಾಸಿಟಿ ನನಗಿದೆ. ಆದ್ರೆ ಒಂದ್ ರಿಕ್ವೆಸ್ಟ್, ಒಂದೇ ಒಂದು ಕಣಯ್ಯ, ಒಂದೇ 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 ಒಂದಪ್ಪ ವಾಡಿಬೇಡ. ಹಂಗಾರೆ ಹೇಳ್ಕೊಳ್ಳಿ. ನಾನೊಂದ್ ಪದ್ಯ ಬರ್ದಿದ್ದೀನಿ ಇಂಗ್ಲಿಷ್ ಅಲ್ಲಿ, ಅದನ್ನೇನಾರು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಬಿಟ್ರೆ. ನಿಂತ್ಕೊಳ್ರಯ್ಯ, ಯಾಕ್ರಯ್ಯ ಹೋಗ್ತಾ ಇದ್ರ? ನಿಮ್ಮ
ಪದ್ಯ ಕೇಳಕ್ಕಾಗಲ್ಲ, ಅದಕ್ಕೆ ದೂರ ಹೋಗ್ತಾ ಇದೀನಿ ಸರ್, ಬಿಟ್ಬಿಡಿ ಸರ್. ಹಾಳಾಗ ಹೋಗಿ, ಅವ್ರು ಹೋದ್ರೆ ಹೋಗ್ಲಿ, ನಿಮಗೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾನು ಲವ್ ಬಗ್ಗೆ ಒಂದು ಲೇಖನ ಬರ್ದಿನಿ. ಲವ್ ಹೆಂಗ್ ಮಾಡೋದು, ಲೈನ್ ಹೆಂಗ್ ಹೊಡಿಯೋದು, ಯಾವ ಹುಡುಗಿಗೆ ಹೆಂಗ್ ಬಿಸ್ಕತ್ ಹಾಕಿದ್ರೆ ಬೆಸ್ಟ್ ಬೀಳ್ತಾಳೆ, ಲವ್ ಅಂತಂದ್ರೆ ಬ್ಯಾ ಅಂತ ಬಾಯ್ ಬಿಟ್ಕೊಂಡು ಕೇಳ್ತಾವ. ಏನು ಏನು ಕಾಲೇಜು, ಏನು ಎಜುಕೇಶನ್ ಸಿಸ್ಟಮ್, ಎಲ್ಲ ಎಕ್ಕುಟ್ಟು. ಹಾ, ಲವ್ ಅಂತಂದ್ರೆ ಏನ್ ಹೇಳಿ ನೋಡೋಣ. ಪ್ಯಾಷನ್? ನೋ. ಬರೀ ಕಿರಿಕು ಸರ್? ನೋ. ಬರೀ ಚೀಟಿಂಗು ಸರ್? ಕರೆಕ್ಟ್ ಆಗಿ ಹೇಳ್ದೆ ಮಗ. ನೋ 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 ನೋ. ಎಕ್ಸ್ಕ್ಯೂಸ್ ಮಿ ಸರ್, ಲವ್ ಅಂದ್ರೆ ಸ್ನೇಹ, ನಂಬಿಕೆ, ಪ್ರಾಮಾಣಿಕತೆ, ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಆರಾಧಿಸ್ಕೊಂಡು ಅನುಸರಿಸ್ಕೊಂಡು ಒಟ್ಟಿಗೆ ಬಾಳಂತ ಶಕ್ತಿ. ದಟ್ಸ್ ಲವ್ ಸರ್. ಸರಿ, ಫೋಟೋ ನೋಡಿದೀರಾ? ಹಾಯ್ ಫ್ರೆಂಡ್. ಹಾಯ್. ಏನ್ ಗುರು, ಕಾಲೇಜ್ ಓಪನ್ ಆಗಿನ 15 ದಿನ ಆಗಿಲ್ಲ, ಆಗ್ಲೇ ಡೀಪ್ ಸ್ಟಡಿನಾ? ಏ, ಫಸ್ಟ್ ರ್ಯಾಂಕ್ ತಗೊಳಕ್ಕಿರ್ಬೇಕು. ಬಿಡಮ್ಮ, ಎಕ್ಸಾಮ್ಗೆ ಇನ್ನು ಬಹಳ ದಿನ ಇದೆ, ಈಗ್ಲೇ ಓದಿ ತಲೆ ಕೆಡ್ಸ್ಕೊಂಬೇಡ. ಪ್ಲೀಸ್ ಬುಕ್ ಕೊಡಿ, ಡಿಸ್ಟರ್ಬ್ ಮಾಡ್ಬೇಡಿ. ಕೊಡ್ತೀನಿ ಗುರು. ಅರೆ, ಹೊಸ ಶರ್ಟಾ? ಏನ್ ಗುರು ನೀನು, ಅಲ್ಲ ಹೀರೋ ತರ ಕಲರ್ಫುಲ್ ಆಗಿರೋದ್ ಬಿಟ್ಟು ಹೆಣದ ಮೇಲೆ ಹಾಕೋ ಉಜಾಲ ವೈಟ್ ತರ ಹಾಕೊಂಡಿದ್ಯಲ್ಲ ನೀನು. ಅದಕ್ಕೆ ಅಂತ ಕಲರ್ಫುಲ್ ಮಾಡ್ದಾಯ್ತು. ಹೌದಲ್ವಾ? ಸೂಪರ್ ಕಲರ್ ನೋಡು ಮಗ, ಈ ತರ ಕಾಣ್ತದ ನೋಡು. ರಾಸ್ಕಲ್ಸ್, ಅನ್ಯಾಯವಾಗಿ ಇವನ್ ಶರ್ಟ್ನ ಈ ರೀತಿ ಹಾಳು ಮಾಡಿದಿರಲ್ಲ, ನೀವೇನು ಕಾಲೇಜ್ಗೆ ಓದಕ್ ಬರ್ತಿರೋ ಇಲ್ಲ ರೌಡಿಸಂ ಮಾಡಕ್ ಬರ್ತಿರೋ? ಸಾರಿ ಮೇಡಮ್. ಇಟ್ಸ್ ಓಕೆ, ಇನ್ನೊಂದ್ಸರಿ ಇವನ ಹತ್ರ ಈ ರೀತಿ ಏನಾದ್ರು ನಡ್ಕೊಂಡ್ರೆ ಒಬ್ಬೊಬ್ರು ಕಮ್ಮಿಗಳು ಅನಿಸ್ಬೇಕಾಗತ್ತೆ. ಹುಷಾರ್ ಕಿಟ್ಟಿ, ಬಾ ಹೋಗೋಣ. ಬಚ್ಚ ಬದುಕದ. ಅವರೆಲ್ಲ ನೀನ್ ಅಷ್ಟು ಟೀಸ್ ಮಾಡ್ತಿದ್ರು, ನೀನ್ ಬಫುನ್ ತರ ನಿಂತಿದ್ಯಲ್ಲ, ನಿನ್ಗೇನು ಅನಿಸ್ಲಿಲ್ವಾ? ನೀನ್ ಊಟ ಬಿಡ್ತೀನಿ ಏನು, ನಾನ್ ಮಾಡು ಅಂತ ಒತ್ತಾಯ ಮಾಡಲ್ಲ. ನೀನ್ ಕಾಲೇಜೇ ಬಿಡ್ತೀನಿ ಏನು, ನಾನ್ ಓದು ಅಂತ ಒತ್ತಾಯ ಮಾಡಲ್ಲ. ನಿನ್ ಪ್ರಾಣ ಬಿಡ್ತೀನಿ ಏನು, ನಾನ್ ಬದುಕು ಅಂತ ನಿನ್ನ ಬಲವಂತ ಮಾಡಲ್ಲ. ಆದ್ರೆ ಸ್ವಾಭಿಮಾನನೇ ಬಿಟ್ಟು ಬದುಕ್ತೀನಿ ಅಂದ್ರೆ ಐ ಹೇಟ್ ಯು, ಐ ಹೇಟ್ ಯು.